ಕೋವಿಡ್ ಸೋಂಕು ಹೆಚ್ಚಳಾದರೆ ಲಾಕ್ಡೌನ್ನ ಅಪಾಯ ಇದೆ ಅಂತ ಮಂಗಳೂರಲ್ಲಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿಕೆ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಕೋವಿಡ್ ಪಾಸಿಟಿವಿಟಿ ರೇಟ್ ಸದ್ಯ ಶೇಕಡಾ 3ರಷ್ಟಿದೆ. ಹೀಗಾಗಿ ದಕ್ಷಿಣ ಕನ್ನಡದಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಗೊಳಿಸಲಾಗಿದೆ. ಸೊ ಹೀಗೆ ರಾಜ್ಯಾದ್ಯಂತ ಏನಾದರೂ ಸೋಂಕು ಹೆಚ್ಚಾಗ್ತಾ ಹೋದ್ರೆ ಮತ್ತೆ ಸದ್ಯದಲ್ಲೇ ಲಾಕ್ಡೌನ್ ಅನ್ನ ಎದುರಿಸಬೇಕಾಗುತ್ತೆ ಅಂತ ಹೇಳಿ ಕೋವಿಡ್ ಸೋಂಕು ಹೆಚ್ಚಳ ಆಗ್ತಾ ಇರೋದಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರಲ್ಲಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಈಗಾಗಲೇ ಪಾಸಿಟಿವಿಟಿ ರೇಟ್ 3ರಷ್ಟಿದೆ, ಹೀಗಾಗಿ ವೀಕೆಂಡ್ ಕರ್ಫ್ಯೂಗೆ ಒಳಪಡಲಾಗಿದೆ. ಇನ್ನೂ ಹೆಚ್ಚಾಗ್ತಾ ಹೋದ್ರೆ ಮತ್ತೆ ಲಾಕ್ಡೌನ್ ನ ಅಪಾಯವನ್ನ ಎದುರಿಸಬೇಕಾಗುತ್ತೆ ಅಂತ ಎಲ್ಲ ಒಂದ್ ಕಡೆ ಮೂರನೇ ಅಲೆ ಭೀತಿಯನ್ನು ಕಾಡ್ತಾ ಇದೆ. ಅದೇ ನಿಮಿತ್ತ ರಾಜ್ಯಾದ್ಯಂತ ನೈಟ್ ಕರ್ಫ್ಯೂ ಜಾರಿಯಾಗಿದೆ, ಮತ್ತೆ ಒಟ್ಟು 8 ಜಿಲ್ಲೆಗಳಲ್ಲಿ ವೀಕೆಂಡ್ ಕರ್ಫ್ಯೂ ಕೂಡ ಈಗಾಗಲೇ ಜಾರಿಯಾಗಿದೆ. ಆ ಪೈಕಿ ದಕ್ಷಿಣ ಕನ್ನಡ ಕೂಡ ಒಂದು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಸುಖಪಾಲ್. ಸೊ ಸುಖಪಾಲ್, ಈಗ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮಾತಾಡ್ತಾ ಮತ್ತೆ ಲಾಕ್ಡೌನ್ ನ ಅಪಾಯದ ಬಗ್ಗೆ ಎಚ್ಚರಿಸಿದ್ದಾರೆ, ಏನ್ ಹೇಳಿದ್ರು ಒಟ್ಟಾರೆ? ವಿಜಯ್, ಅವರು ಪ್ರಮುಖವಾಗಿ ಹೇಳಿರುವಂತದ್ದು ಮಂಗಳೂರು ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ಪಾಸಿಟಿವ್ ರೇಟ್ ಕಡಿಮೆ ಆಗ್ತಾ ಇಲ್ಲ. ಈಗಾಗಲೇ ಪ್ರತಿದಿನ 3-4 ಪಾಸಿಟಿವಿಟಿ ರೇಟ್ ಇದೆ. ಹಾಗಾಗಿ 3 ಪಾಸಿಟಿವಿಟಿ ಬಂದಿರುವಂತ ಹಿನ್ನೆಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ಅನ್ನು ಮಾಡಲಾಗಿದೆ. ಇನ್ನು ಅದಕ್ಕಿಂತ ಹೆಚ್ಚು ಪಾಸಿಟಿವಿಟಿ ರೇಟ್ ಬಂದ್ರೆ ಲಾಕ್ಡೌನ್ ಮಾಡುವಂತ ಅನಿವಾರ್ಯತೆ ಎದುರಾಗುತ್ತೆ. ಹಾಗಾಗಿ ಅದನ್ನ ನಿಯಮಗಳನ್ನ ಪಾಲಿಸಿಕೊಳ್ಳುವುದೇ ಜನರ ಜವಾಬ್ದಾರಿ ಆಗಿದೆ ಅನ್ನುವಂಥದ್ದನ್ನು ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಒಂದು ಹಂತದಲ್ಲಿ ಅವರು ಪಾಸಿಟಿವಿಟಿ ರೇಟ್ ಏನಾದ್ರೂ 5ಕ್ಕಿಂತ ಮೇಲ್ಪಟ್ರೆ ಅಥವಾ 5 ಏನಾದ್ರೂ ಬಂದ್ರೆ ನಿರಂತರವಾಗಿ ಲಾಕ್ಡೌನ್ ಮಾಡುವಂತದ್ದು ಅನಿವಾರ್ಯ ಅನ್ನುವಂಥದ್ದನ್ನ ಅವರು ಈ ಒಂದು ಸಂದರ್ಭದಲ್ಲಿ ಹೇಳಿರುವಂತದ್ದು. ಈಗಾಗಲೇ ನಿನ್ನೆನು 400ಕ್ಕೂ ಅಧಿಕ ಪಾಸಿಟಿವ್ ಬಂದಿದೆ, ಹಾಗಾಗಿ 4 ಪಾಸಿಟಿವಿಟಿ ರೇಟ್ ಇದೆ. ಅದೇನಾದ್ರೂ 5 ನಿರಂತರವಾಗಿ ಒಂದು ವಾರಗಳ ಕಾಲ 4ರಿಂದ 5 ಪಾಸಿಟಿವಿಟಿ ರೇಟ್ ಬಂದ್ರೆ ಮತ್ತೆ ಲಾಕ್ಡೌನ್ ಮಾಡುವಂತ ಅನಿವಾರ್ಯತೆ ಈ ಜಿಲ್ಲೆಗೆ ಇದೆ ಅನ್ನುವಂಥದ್ದನ್ನ ಅವರು ಈಗಾಗಲೇ ಸೂಚನೆ ಕೊಟ್ಟಿರುವಂತದ್ದು. ಅಂದ್ರೆ ಸುಪ್ಪಾಲ್, ಈಗಾಗಲೇ ದಕ್ಷಿಣ ಕನ್ನಡದಲ್ಲಿ 3ರಷ್ಟು ಇದೆ ಪಾಸಿಟಿವಿಟಿ ರೇಟ್, ಜೊತೆಗೆ ವೀಕೆಂಡ್ ಕರ್ಫ್ಯೂ ಕೂಡ ಜಾರಿಯಾಗಿದೆ. ಸದ್ಯ ಏನಿದೆ ಈಗ ದಕ್ಷಿಣ ಕನ್ನಡದ ಚಿತ್ರಣ? ಹೌದು, ಕೇವಲ 1 ದಿನ 3 ಮಾತ್ರ ಅಲ್ಲ, ಕೆಲವು ದಿನ 4, ಕೆಲವು ದಿನ 5 ಪಾಸಿಟಿವಿಟಿ ರೇಟ್ ಈ ಜಿಲ್ಲೆಯಲ್ಲಿ ಬಂದಿದೆ ಕಳೆದ 15 ದಿನಗಳಿಂದ. ಹಾಗಾಗಿ ಇವತ್ತಿಗೂ ಪಾಸಿಟಿವಿಟಿ ರೇಟ್ ಕಡಿಮೆ ಆಗ್ತಾ ಇಲ್ಲ. ಕೇರಳದಿಂದ ಬರುವಂತ ಜನರಿಗೆ ಎಲ್ರಿಗೂ ನೆಗೆಟಿವ್ ರಿಪೋರ್ಟ್ ತಗೊಂಡ್ ಬನ್ನಿ ಅಂತ ಹೇಳಿದ್ರು. ನೆಗೆಟಿವ್ ರಿಪೋರ್ಟ್ ನೊಂದಿಗೆ ಬಂದ್ರು ಅವರ ಕಾಂಟ್ಯಾಕ್ಟ್ ನಲ್ಲಿರುವಂತವ್ರು ಅಥವಾ ಈ ಹಿಂದೆ ಬಂದಿರುವಂತ ಪಾಸಿಟಿವಿಟಿ ಯಾರಿದ್ದಾರೆ ಅವರ ಕಾಂಟ್ಯಾಕ್ಟ್ ನಲ್ಲಿರುವಂತವ್ರು ಪಾಸಿಟಿವ್ ಆಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಪ್ರತಿದಿನನು ಪಾಸಿಟಿವಿಟಿ ರೇಟ್ ಹೆಚ್ಚಾಗ್ತಾ ಇದೆ, ಸಾವಿನ ಸಂಖ್ಯೆನೂ ಹೆಚ್ಚಾಗ್ತಾ ಇದೆ. ಈ ಎಲ್ಲ ಭೀತಿ ಇರುವಂತ ಕಾರಣಕ್ಕಾಗಿ ಲಾಕ್ಡೌನ್ ಮಾಡುವಂತ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನು ಶ್ರೀನಿವಾಸ ಪೂಜಾರಿ ಅವರು ಹೇಳಿರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಸುಖಪಾಲ್ ಮಾಹಿತಿಗಾಗಿ.